ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗ್ತಾ ಇದೆ ಲೋಕಸಭಾ ಚುನಾವಣೆಗೆ, ಒಂದಷ್ಟು ನೀವು ಕೂಡ ಸ್ಪರ್ಧೆ ಮಾಡ್ತೀರಿ ಅಂತ ಒಂದು ಕೇಳ್ಬರ್ತೀವಿ. ನಾನು ರಾಜಕೀಯದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆಯಿಂದಾನು, ನಮ್ಮದೇನು ಅದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಾವು ನಮ್ಮ ಸಮಾಜದ ಏನೇನು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ಮತ್ತು ಬೇರೆ ಕಾರ್ಯಕ್ರಮದಲ್ಲಿ ಸದಾ ಭಾಗವಹಿಸ್ತೀವಿ. ಅದರ ಜೊತೆಗೆ ಸಮಾಜದ ಒಂದು ಹಿತರಕ್ಷಣೆಗೋಸ್ಕರ ಬರೀ ಈ ರಾಜಕೀಯ ಮೂಲಕ ಮಾಡೋದು ಅಂತ ಏನೂ ಇಲ್ಲ, ಬೇರೆ ರೀತಿ ಮಾಡ್ಬೋದು. ಸೊ ಅದನ್ನು ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಇಲ್ಲ, ನಾನು ಹೇಳಿದ್ದೀನಿ ಆಗಲೇ, ನಾನು ರಾಜಕೀಯದಲ್ಲಿ ನಾನೇನು ಆಸಕ್ತಿ ಇಲ್ಲ, ಸ್ಪರ್ಧೆ ಮಾಡೋದು ಏನೋ ಆಸಕ್ತಿ ಇಲ್ಲ. ಅದು ನಮ್ಮ ಪ್ರತಿ ವರ್ಷ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ. ನಮ್ಮಲ್ಲಿ ಏನು ಬದಲಾವಣೆ ಇರಲ್ಲ. ನಮ್ಮದು ಎಲ್ಲ ಸಾಮಾನ್ಯವಾಗಿ ಈ ಗೌರಿ ಗಣಪತಿ ಆದಮೇಲೆ ದಸರಾ ವಿಷಯಕ್ಕೆ ನಾವು ಅದನ್ನು ಮುಟ್ತೀವಿ. ಅದು ನಿಮ್ಮ ಸರ್ಕಾರದ ಕಡೆ ಕೇಳಬೇಕಾಗಿದೆ. ನಮ್ಮದು ವಿಧಿವಿಧಾನಗಳು ಮತ್ತು ಧಾರ್ಮಿಕ ಆಚರಣೆ ಅದು ಏನೇ ಬದಲಾವಣೆ ಇಲ್ಲದೇ ನಡಿಬೇಕು. ಏನೇ ಆದರೂ ಅದು ನಡೆಯುತ್ತೆ. ಮತ್ತು ಅದ್ರ ಜೊತೆಗೆ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರದ್ದೇ ತೀರ್ಮಾನ, ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ ನಿಮ್ಮ ಜೊತೆ. ಆದರೆ ನಾವು ರೈತರ ಒಂದು ಕಷ್ಟದಲ್ಲಿ ಜೊತೆಗಿದ್ದೀವಿ ಯಾವಾಗಲೂ. ಅದನ್ನು ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಆಗುತ್ತೆ. ದಸರಾ ಆಚರಣೆ ನಡಿಬೇಕಾಗಿರೋದು ವಿಜೃಂಭಣೆಯಿಂದ, ಅದು ಆಚರಣೆ ಇರದೇ ಒಂದು ವಿಜೃಂಭಣೆಯಿಂದ ನಡಿಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಯಾಕಂದರೆ ಅದು ಒಂದು ಆಚರಣೆ, ಆದರೆ ಸರ್ಕಾರ ಅದರ ಜವಾಬ್ದಾರಿ ಇಡೀ ರಾಜ್ಯಕ್ಕೆ ಇರುತ್ತೆ. ಸೊ ಅವರು ತೀರ್ಮಾನ ತಗೋಬೇಕಾಗತ್ತೆ. ನಂದೇನು ಅಭಿಪ್ರಾಯ ಇಲ್ಲ. ನಮ್ಮ ಸಂವಿಧಾನ ಪ್ರಕಾರ ಯಾರು ಬೇಕಾದರೂ ಏನು ಬೇಕಾದರೂ ಅನುಸರಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಅವರು ಇಲ್ಲ, ಅದು ತಪ್ಪು. ಎಲ್ಲ ಧರ್ಮಕ್ಕೂ ಒಂದು ಗೌರವ ಇರಬೇಕು, ಮರ್ಯಾದೆ ಇರಬೇಕು. ಮತ್ತು ನಮ್ಮ ಸನಾತನ ಧರ್ಮ ಎಲ್ಲಕ್ಕೂ ಮೂಲ, ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ. ಸೊ ಅದಕ್ಕೆ ನಮ್ಮ ನಾವು ಅದು ಒಪ್ಪೋದಿಲ್ಲ ಅವ್ರು ಹೇಳಿದ ಮಾತು. ಅದರ ಜೊತೆಗೆ ಎಲ್ಲ ಧರ್ಮಕ್ಕೂ ನಾವು ನಮ್ಮ ಒಂದು ಮರ್ಯಾದೆ ಇರಬೇಕು, ಗೌರವ ಇರಬೇಕು. ಈಗ ಅದು ನೀವು ಇತಿಹಾಸ ನೋಡಿಕೊಂಡು ಅಲ್ಲಿ ಏನೇನು ನಿರ್ಧಾರಗಳು ತೊಗೊಂಡಿದ್ದಾರೆ ನಮ್ಮ ರಾಜ್ಯ ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನೇನು ತೀರ್ಮಾನಗಳಾಗಿದೆ ಅದೆಲ್ಲನೂ ನೋಡಬೇಕಾಗಿದೆ. ಅದರ ಜೊತೆಗೆ ನಾವು ಯಾವ ರೀತಿ ಇದನ್ನ ಪರಿಹರಿಸಬೇಕು ಅಂತ ರಾಜ್ಯ ಸರ್ಕಾರವನ್ನು ತೀರ್ಮಾನ ಮಾಡಬೇಕಾಗಿದೆ, ಮುಂದುವರಿಬೇಕಾಗಿದೆ. ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ ನಮ್ಮ ರಾಜ್ಯ ಜೊತೆಗೆ, ಮತ್ತು ನಮ್ಮ ರಾಜ್ಯದ ರೈತರ ಜೊತೆಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಯಾವಾಗಲೂ ಇದೆ ಇರುತ್ತೆ. ಅದು ನೀವು ಇವತ್ತಿನ ಯಾರು ಅಧಿಕಾರದಲ್ಲಿರೋರು ಅವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಹೇಳಿ, ನಮ್ಮ ರಾಜ್ಯ ಜೊತೆ ಈ ವಿಷಯದಲ್ಲಿ ನಾವು ಯಾವಾಗಲೂ ಅವ್ರ ಜೊತೆಗಿದ್ದೀವಿ. ಯಾಕಂದರೆ ಇದು ಎಲ್ಲ ಪ್ರತಿಯೊಂದು ರಾಜ್ಯದ ಎಲ್ಲ ಜನರಿಗೂ ಇದು ಎಫೆಕ್ಟ್ ಆಗತಕ್ಕಂಥದ್ದು. ಸೊ ಅದ್ರ ಜೊತೆಗೆ ನಮ್ಮ ರಾಜ್ಯ ಜೊತೆಗೆ ಇದ್ದೀವಿ ಯಾವಾಗಲೂ. ಆದರೆ ನಾವು ಈ ಪ್ರಶ್ನೆಗಳೆಲ್ಲನೂ ನೀವು ಅಧಿಕಾರದಲ್ಲಿ ಇರೋರಿಗೆ ನೀವು ಕೇಳಬೇಕಾಗಿದೆ. ಬಹಳ ಮುಖ್ಯ. ನನಗೆ ಇತಿಹಾಸದಲ್ಲಿ ಅದರ ಏನು ದಾಖಲೆಗಳು ನನ್ನ ಕೈಗೆ ಬಂದಿಲ್ಲ ಮತ್ತು ನಾನು ನೋಡಿಲ್ಲ. ಸೊ ಅದು ದ ಓನಸ್ ಇಸ್ ಆನ್ ದ ಪರ್ಸನ್ ಹೂ ಸೀಯಿಂಗ್ ಇಟ್. ಅವ್ರು ಪ್ರೂಫ್ ತರಬೇಕಾದ ಅದಕ್ಕೆ ಇದು ಪ್ರೂಫ್ ತರಬೇಕಾಗಿರೋದು ಯಾರು ಹೇಳ್ತಾ ಇರೋದು.